ಹಲೋ ನಮಸ್ಕಾರ ವೀಕ್ಷಕರೇ, ನಮ್ಮೂರ ಸುದ್ದಿಗೆ ಸ್ವಾಗತ. ಈಗ ನಿಮಗೋಸ್ಕರ ಒಂದು ಸ್ಪೆಷಲ್ ಸುದ್ದಿ ಕಾಯ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ನಾನು ನಾಗಮಣಿ ಡಿಎಸ್. ವೀಕ್ಷಕರೇ, ಗೋವುಗಳನ್ನ ಹಿಂದಿನಿಂದಲೂ ದೇವರೆಂದು ಪೂಜಿಸುತ್ತಾ ಬಂದಿದ್ದೇವೆ. ಹಿಂದೆಲ್ಲ ರಾಜ ಮಹಾರಾಜರಿಂದ ಹಿಡಿದು ಗೋವುಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕಿ ಅವುಗಳ ಪಾಲನೆ ಪೋಷಣೆ ಮಾಡುತ್ತಿದ್ದರು. ಕಾರಣ, ಯಾವ ರಾಜ ಎಷ್ಟು ಗೋವುಗಳನ್ನು ಹೊಂದಿದ್ದಾನೆ ಎನ್ನುವುದರ ಮೇಲೆ ಆ ರಾಜನ ಬಗ್ಗೆ ಗೌರವ ಪ್ರತಿಷ್ಠೆ ಹೆಚ್ಚುತ್ತಿತ್ತು. ಆದರೆ ಇಂದು ಗೋವುಗಳ ದುಸ್ಥಿತಿಯನ್ನು ನೋಡಿದಾಗ ಕರುಳು ಕತ್ತರಿಸುತ್ತದೆ. ಲಾಭಕ್ಕಾಗಿ ಗೋವುಗಳನ್ನ ಕದ್ದು ಕಟುಕರಿಗೆ ಮಾರುತ್ತಿದ್ದಾರೆ. ಗೋ ಮಾತೆಯ ಮೇಲೆ ಅಮಾನವೀಯವಾಗಿ ದೌರ್ಜನ್ಯ ಎಸಗುತ್ತಿದ್ದಾರೆ. ಅಂತಹ ಸುದ್ದಿ ರಾಯಚೂರು ಜಿಲ್ಲೆಯ ಗಬ್ಬೂರು ಗ್ರಾಮದಲ್ಲಿ ನಡೆದಿದೆ. ಗಬ್ಬೂರು ಪೊಲೀಸ್ ಠಾಣೆಯಲ್ಲಿ ರಾತ್ರಿ ಗೋ ಕಳ್ಳ ಸಾಗಾಣಿಕೆ ಮಾಡುವ ಕಳ್ಳರ ಬಂಧನ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದಲ್ಲಿ ಸುಮಾರು 4-5 ತಿಂಗಳಿನಿಂದ ಗೋವುಗಳು ಕಳ್ಳತನವಾಗುತ್ತಾ ಬಂದಿದ್ದವು. ಇದರ ಬಗ್ಗೆ ಗ್ರಾಮಸ್ಥರಿಗೆ ಅನುಮಾನ ಬಂದು ಗಬ್ಬೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು. ಆ ದಿನದಿಂದ ಪೊಲೀಸರು ಗುಪ್ತವಾಗಿ ಕಾರ್ಯಾಚರಣೆ ನಡೆಸಿದರು. ಆದರೂ ಗೋ ಕಳ್ಳ ಸಾಗಾಣಿಕೆ ಮಾಡುವವರ ಪತ್ತೆ ಆಗಿರಲಿಲ್ಲ. ಆದ ಕಾರಣ ಇಂದು ಅದೇ ಗ್ರಾಮದ ಹಿಂದೂ ಜಾಗರಣ ವೇದಿಕೆ ಸ್ವಯಂ ಸೇವಕರು ಮತ್ತು ಹಿಂದೂ ಜಾಗರಣ ವೇದಿಕೆಯ ಜವಾಬ್ದಾರಿ ಕಾರ್ಯಕರ್ತರು ರಾತ್ರಿ ಸುಮಾರು 2 ಗಂಟೆಯವರೆಗೆ ಕಾರ್ಯಾಚರಣೆ ನಡೆಸಿ ಒಬ್ಬ ಗೋ ಕಳ್ಳನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪೊಲೀಸರು ಆರೋಪಿಯನ್ನ ಬಂಧಿಸಿ ಇನ್ನೂ ಉಳಿದ ಗೋ ಕಳ್ಳ ಸಾಗಾಣಿಕೆ ಮಾಡುವ ಕಳ್ಳರಿಗಾಗಿ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ ಮತ್ತು ಅವರ ವಿರುದ್ಧ FIR ಮಾಡುವುದಾಗಿ ತಿಳಿಸಿದರು. ಸುಮಾರು ಇಲ್ಲಿಯವರೆಗೆ 100ಕ್ಕೂ 100 ಅಧಿಕ ದನಗಳನ್ನ ಕಳ್ಳ ಸಾಗಾಣಿಕೆ ಮಾಡಲಾಗಿದೆ ಎಂದು ಬಂಧಿತ ಆರೋಪಿ ಈ ವಿಷಯವನ್ನ ಒಪ್ಪಿಕೊಂಡಿದ್ದಾನೆ ಎಂದು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ತಿಳಿಸಿದರು.